ಎಸ್ ಮೇಕ್ ಉರಿ ಬಿಸಿಲಿನ ನಡುವೆ ಪಾದಯಾತ್ರೆ ಮುಂದುವರೆದಿದೆ. ಅದರಲ್ಲೂ 71ರ ಇಳಿ ವಯಸ್ಸಿನಲ್ಲೂ ಕೂಡ ಹಂಪನಗೌಡ ಬಾದರ್ಲಿ ಅವರು ಯುವಕರನ್ನ ನಾಚಿಸುವ ಹಾಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನೀವು ನೋಡಬಹುದು ಹಂಪನಗೌಡ ಬಾದರ್ಲಿ ಅವರು ಎಲ್ರಿಗಿಂತ ಮುಂದಿದ್ದಾರೆ. ಇನ್ನು ಇವರ ಕಾರ್ಯಕರ್ತರು ನಾಯಕರೆಲ್ಲ ಬಹಳ ಹಿಂದಿದ್ದಾರೆ, ಸುಮಾರು 2 ಕಿಲೋಮೀಟರ್ ಹಿಂದೆ ಇದ್ದಾರೆ. 2 ಕಿಲೋಮೀಟರ್ ಮುಂದೆ ಬಂದು ಹಂಪನಗೌಡ ಬಾದರ್ಲಿ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಹಂಪನಗೌಡ ಬಾದರ್ಲಿ ಅವರೇ ಬಹುಶಃ ನಿಮಗೆ ಪಾದಯಾತ್ರೆನ ಹೊಸದಲ್ಲ, ಆದ್ರೆ ಮೇಕೆದಾಟಿಗಾಗಿ ಈ ಪಾದಯಾತ್ರೆಯನ್ನು ಮುಂದುವರಿತಾ ಇದೆ. ಈ ಮೂಲಕ ನೀವು ಈ ವಯಸ್ಸಿನಲ್ಲೂ ಕೂಡ ಹೆಜ್ಜೆ ಹಾಕುವ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದೀರಿ? ಇದು ಕರ್ನಾಟಕ ರಾಜ್ಯದ ನೀರಿನ ಹಕ್ಕಿನ ಪ್ರಶ್ನೆ. ಈ ವಿಚಾರದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಎಲ್ಲ ಮಿತ್ರರು, ಜಿಲ್ಲಾ ಪಂಚಾಯತಿಯ ಸದಸ್ಯರು, ನಗರಸಭೆಯ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ನಮ್ಮ ಜೊತೆಗೆ ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಬೆಂಬಲಿಸಿ 4ನೇ ದಿನದಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. ಸರ್, ಪಾದಯಾತ್ರೆಯಲ್ಲಿ ಅವರೆಲ್ಲ ಪಾಲ್ಗೊಂಡಿದ್ದಾರೆ. ಸರಿ, ನೀವು 71 ವಯಸ್ಸು, ನಿಮಗೆ ಆಯಾಸ ಆಗ್ತಾ ಇಲ್ವಾ ಅಂತ? ಇಲ್ಲ ಇಲ್ಲ ಇಲ್ಲ, ನಮಗೇನು ಆಯಾಸ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದ ನೀರಿನ ಹಕ್ಕಿನ ವಿಚಾರ ಬಂದಾಗ ಆಯಾಸ ಅಂದ್ರೆ ನೀರು ಸಿಗಂಗಿಲ್ಲ. ಇವತ್ತು ನಮ್ಮ ಹಕ್ಕನ್ನ ನಾವು ಪಡಿಬೇಕಾದ್ರೆ ಶ್ರಮ ವಹಿಸ್ಬೇಕು, ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು. ಇವತ್ತು ನಿದ್ರೆ ಮಾಡತಕ್ಕಂತ ಸರ್ಕಾರ ಕಣ್ಣು ತೆಗೆದು ನೋಡಿ ಈ ಮೇಕೆದಾಟು ಯೋಜನೆಗೆ ಮಂಜೂರಾಯಿತು ಕೊಡುವಂತ ನಿಟ್ಟಿನಲ್ಲಿ ಎಲ್ಲರೂ, ರಾಜ್ಯದ 6 ಕೋಟಿ ಕನ್ನಡಿಗರ ಕರ್ತವ್ಯ. ಧನ್ಯವಾದಗಳು ಹಂಪನಗೌಡ ಬಾದರ್ಲಿ ಅವರೇ. ಇದು 71ರ ಯುವಕ ಹಂಪನಗೌಡ ಬಾದರ್ಲಿ ಅವರ ನೇರ ನುಡಿಗಳು. ರಾಮನಗರದಿಂದ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ವೀರೇಂದ್ರ ಉಪ್ಪುಂದ, ನ್ಯೂಸ್ ಫಸ್ಟ್.